ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 31 ಮಾರ್ಚ್ 2022 ಗುರುವಾರ, ಶ್ರೀ ಪ್ಲವನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ, ಪೂರ್ವಾಭಾದ್ರ ನಕ್ಷತ್ರ, ಶುಕ್ಲಯೋಗ, ಶಕುನೀಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ಚಂದ್ರ ಗುರು ಸಾರದಲ್ಲಿ, ಗುರು ಗುರುವಿನ ಸಾರದಲ್ಲೇ ಇರತಕ್ಕಂಥದ್ದು, ಗುರು ನಕ್ಷತ್ರದಲ್ಲೇ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಬಹು ವಿಶೇಷವಾಗಿ ಧರ್ಮ ಸಂದೇಶದ ಈ ವಿಚಾರಧಾರೆಗಳನ್ನು ಮಾತಾಡ್ತಿದ್ದೇವೆ. ತುಂಬ ಇಷ್ಟ ಆದವರು ದಯಮಾಡಿ ಒಂದು ಕಮೆಂಟ್ ಹಾಕಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೇನೆ. ಬಹು ವಿಶೇಷವಾಗಿ ತುಂಬ ಜನ ಕೇಳೋ ಪ್ರಶ್ನೆ ಘಂಟಾನಾದ. ಗುರುಗಳೇ, ಘಂಟಾನಾದದಿಂದ ಏನಾಗುತ್ತೆ? ಮನೆಯಲ್ಲಿ ಘಂಟಾನಾದ ಮಾಡಬಹುದಾ, ಪೂಜೆ ಮಾಡಬಹುದಾ? ಖಂಡಿತ ಎಲ್ಲರೂ, ಧರ್ಮಶಾಸ್ತ್ರ ಹೇಳುತ್ತೆ, ಯಾವ ಮನೆಯಲ್ಲಿ ನಿತ್ಯ ಘಂಟಾನಾದ, ನಿತ್ಯ ದೇವತಾ ಅರ್ಚನೆ ನಡೀತಿರುತ್ತೋ ಆ ಮನೆಗೆ ಯಾವುದೇ ಒಂದು ಕೆಡುಕುಗಳು ಆಗೋದಿಲ್ಲ. ಸಮ್ ನೆಗೆಟಿವ್ ವೈಬ್ರೇಷನ್ಸ್. ನಾವೆಲ್ಲರೂ ಮನುಷ್ಯರು ಒಂದು ನೆಗೆಟಿವಲ್ಲೇ ಜಾಸ್ತಿ ಬದುಕೋದು. ನೆಗೆಟಿವ್ ನೆಗೆಟಿವ್ಗಳ ನಡುವೆ ಪಾಸಿಟಿವನ್ನು ಹುಡುಕ್ಬೇಕು, ದುಃಖ ದುಃಖಗಳ ನಡುವೆ ಸುಖ ಹುಡುಕಬೇಕು ಅನ್ನತಕ್ಕಂಥದ್ದು ಒಂದು ಗ್ಯಾಪ್ ಕೊಟ್ಟಿರ್ತಾರೆ. ಆ ಗ್ಯಾಪನ್ನು ಫಿಲ್ ಮಾಡಿಸ್ಲಿಕ್ಕೆ ನಮ್ಮ ಆಗಮಶಾಸ್ತ್ರದಲ್ಲಿ ಈ ರೀತಿಯ ಒಂದು ವೈಧಾಂತಿಕ ನಿಯಮಗಳನ್ನು, ವೈದಿಕ ನಿಯಮಗಳನ್ನು ನಮಗಿಟ್ಟಿರ್ತಕ್ಕಂಥದ್ದು. ಬಹು ವಿಶೇಷವಾಗಿ ಈ ಒಂದು ಘಂಟಾನಾದದ ಬಗ್ಗೆ ತುಂಬ ಪ್ರಶ್ನೆಗಳು, ತುಂಬ ಜನ ಸ್ತ್ರೀಯರು ನುಡಿಸ್ಬೋದಾ, ಮಾಡಬಹುದಾ? ಖಂಡಿತ ಮಾಡಬಹುದು, ಖಂಡಿತ ಮಾಡಬಹುದು. ನಿಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಪುರುಷರು ಪೂಜೆ ಮಾಡಬೇಕು. ಎಲ್ಲಿದೆ ಟೈಮು? ಇವತ್ತು ಸ್ತ್ರೀಯರಿಗೆ ಇಲ್ಲ. ಎಲ್ಲೋ ಹೇಳ್ತೀರಾ, ಬೆಳಿಗ್ಗೆ ಎದ್ದು ಒಂದು ಸ್ನಾನ ದಡ ದಡ ಅಂತ ಬಂದು ಅಡುಗೆ ಮನೆಯಲ್ಲಿ ಒಂದು ಕ್ಲೀನ್ ಮಾಡ್ಕೊಂಡು ಅಲ್ಲೊಂದು ಫಸ್ಟ್ ದೀಪ ಅಲ್ಲೊಂದು ಹಚ್ಕೋತೀರ, ಅಡುಗೆ ಮನೇಲಿ ಒಲೆ ಹಚ್ತೀರ, ಆಮೇಲೆ ಬಂದು ದೇವ್ರ ಮನೆಯಲ್ಲಿ ಶುದ್ಧಿ ಮಾಡಿಕೊಂಡು ಅಲ್ಲೊಂದು ಒಂದು ದೀಪ ಹಚ್ತೀರ, ಅಲ್ಲೊಂದು ನೈವೇದ್ಯ ಮಾಡಿಡ್ತೀರ, ಆಮೇಲೆ ಒಂದು ಪೂಜೆ ಮಾಡ್ಕೋತೀರ, ಓಡೋ ರಭಸ. ಎಲ್ಲರೂ ದೀಪ ಹಚ್ಚಬಹುದು. ಅತಿ ಮುಖ್ಯವಾಗಿ ಸ್ತ್ರೀಯರಿಂದ ಹಿಡಿದು ಪುರುಷರಾದಿಯಾಗಿ ಎಲ್ಲರೂ ಘಂಟಾನಾದವನ್ನು ಮಾಡಬಹುದು, ಪೂಜೆ ಮಾಡಬಹುದು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಎಲ್ಲೂ ಹೇಳಿಲ್ಲ ಯಾವುದೇ ಆಗಮಶಾಸ್ತ್ರದಲ್ಲಿ ಸ್ತ್ರೀಯರು ಗಂಟೆ ಬಾರಿಸ್ಬಾರ್ದು ಅನ್ನತಕ್ಕಂಥದ್ದು. ನೋಡಿ, ಈ ಒಂದು ಘಂಟಾನಾದಕ್ಕೆ ನೀವು ನಂಬೋಲ್ಲ, ನಮ್ಮ ಒಂದು ಧರ್ಮಶಾಸ್ತ್ರ ಇದೆ ಅಲ್ಲ, ನಮ್ಮ ಭಾರತೀಯ ಸನಾತನ ಧರ್ಮಕ್ಕೆ ತುಂಬ ದೊಡ್ಡ ಇತಿಹಾಸ ಇದೆ. ಇದು ಒಂದು ಕೋರ್ಟ್ಗೆ ಹೋಗಿತ್ತು ಒಂದು ಸಮಸ್ಯೆ, ಕೋರ್ಟಿನವರೆಗೂ ಅಮೇರಿಕದಂಥ ಅಮೇರಿಕದಲ್ಲಿ ಆಗಿದೆ. ಬಂಕಿಂಗ್ಹ್ಯಾಮ್ ಪ್ಯಾಲೇಸ್ ಕೇಳೇ ಇರ್ತೀರಿ, ಯುರೋಪ್ ಖಂಡ, ನಮ್ಮ ಲಂಡನ್, ನಮ್ಮ ಮಹಾರಾಣಿ ಇಂಗ್ಲೆಂಡ್ ರಾಣಿ ಎಲಿಜಬೆತ್ ರಾಣಿ ಇರತಕ್ಕಂಥ ಒಂದು ಪ್ಯಾಲೇಸ್. ಒಬ್ಬ ಡಾಕ್ಟ್ರು ಕೇಸನ್ನು ಫೈಲ್ ಮಾಡ್ತಾರೆ, ಪಕ್ಕದಲ್ಲಿರುವ ಚರ್ಚಿನ ಘಂಟೆ ನನ್ನನ್ನು ಡಿಸ್ಟರ್ಬ್ ಮಾಡ್ತಿದೆ, ಬಿಕಾಸ್ ಆಫ್ ದ್ಯಾಟ್ ನನ್ನ ಆರೋಗ್ಯ ಕೆಟ್ಟಿದೆ, ನನ್ನ ಮಾನಸಿಕ ಸ್ಥಿತಿ ಕೆಟ್ಟಿದೆ, ನನ್ನ ಬುದ್ಧಿ ಕೆಟ್ಟಿದೆ, ಮನಸ್ಸು ಕೆಟ್ಟಿದೆ, ನಾನು ನಿತ್ಯ ಮಾಡುವ ಕೆಲಸಗಳಿಗೆ ತುಂಬ ಡಿಸ್ಟರ್ಬೆನ್ಸ್ ಆಗಿಬಿಟ್ಟಿದ್ದೀನಿ, ಡಿಪ್ರೆಷನ್ ಜಾರಿಬಿಟ್ಟಿದ್ದೀನಿ, ಅದು ಇದು ಎಲ್ಲ ಸೇರಿ ದೇ ಹ್ಯಾವ್ ಟು ಸ್ಟಾಪ್ ದಟ್ ಚರ್ಚಿನ ಘಂಟೆ ಅಂತ. ಅಲ್ಲೆಲ್ಲ ಚರ್ಚಿನ ಘಂಟೆಗಳು, ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ನಮಗೆ ನಮ್ಮ ದೇವಸ್ಥಾನದ ಘಂಟೆಗಳು, ಬೆಳಿಗ್ಗೆ ಎದ್ದ ತಕ್ಷಣ ಸುಪ್ರಭಾತ, ಅಲ್ಲೊಂದು ಘಂಟಾನಾದ, ಮಂತ್ರಾನಾದ, ಪೂಜಾನಾದ, ವೇದಗಳನ್ನಾದ, ಅದನ್ನು ಕೇಳದೆ ನಮಗೆ ಆ ಒಂದು ಸಮಾಧಾನ ಇಲ್ಲ ಅನ್ನತಕ್ಕಂಥ ಒಂದು ಭಾವ. ನೋಡಿ, ಅಲ್ಲೂ ಆಗಿದೆ, ಚರ್ಚಿನ ಘಂಟೆ ಸದಾ ಅಲ್ಲೊಂದು ಪ್ರಾರ್ಥನೆ ಮಾಡಬೇಕಾದ್ರೆ ಎಲ್ಲರೂ ಎದ್ದೇಳಿ ಬನ್ನಿ, ಈ ಒಂದು ಸದ್ದನ್ನಾದರೂ ಕೇಳಿ ಎದ್ದೇಳಿ, ಆ ಭಗವಂತನ ನಾ ಕ್ಷಣ ಮಾತ್ರವಾದರೂ ನೆನೆಸ್ಕೊಳ್ಳಿ ಅಂತ ಎಲ್ಲ ಧರ್ಮದಲ್ಲೂ ಒಂದು ನಿಯಮ ಇಟ್ಟಿದ್ದಾರೆ. ಒಬ್ಬರು ಬೆಳಿಗ್ಗೆ ಎದ್ದು ಅಲ್ಲ ಕೂಗ್ತಾರೆ, ನಾವು ಸುಪ್ರಭಾತ ಹಾಕ್ತೇವೆ, ಇನ್ನು ಚರ್ಚಿನಲ್ಲಿ ಘಂಟೆ ಬಾರಿಸ್ತಾರೆ, ಎಲ್ಲರೂ ಒಟ್ಟಾಗಿ ಕುಳಿತು ಒಂದು ಬೈಬಲ್ ಓದ್ತಾರೆ, ಅಲ್ಲೊಂದು ಧರ್ಮ ಪ್ರಚಾರ ಇದೆ ಅವರವರ ಧರ್ಮಕ್ಕೆ ತಕ್ಕಂಥದ್ದು. ನೋಡಿ, ಈ ವೈದ್ಯ ಕೋರ್ಟ್ಗೆ ಹೋಗ್ತಾನೆ, ನೀವು ನಂಬೋಲ್ಲ, ಕೋರ್ಟು ಇದನ್ನು ಒಪ್ಕೊಳ್ಳುತ್ತೆ, ಆಯ್ತಪ್ಪ ನಿನ್ನ ಕೇಸನ್ನು ನಾನು ತಗೋತೇನೆ, ಇದರ ಮೇಲೆ ಏನಿದೆ ನೋಡಿ ಅಂತ ಹೇಳ್ಬಿಟ್ಟು ಸರಿಸುಮಾರು 7 ತಿಂಗಳು ಆ ಒಂದು ಕಮಿಟಿ ಏನು ಮಾಡುತ್ತೆ, 1916 ನಡೆದಿರತಕ್ಕಂಥ ವಿಚಾರ ಈಗಂದಲ್ಲ, ಸುಮಾರು 105 ವರ್ಷಗಳ ಹಿಂದೆ ನಡೆದಿರತಕ್ಕಂಥ ಘಟನೆ ಇದು.
1916 ಆಗಿರ್ತಕ್ಕಂಥ ಒಂದು ಮಾತು ಇದು. ಇವತ್ತಿಗೂ ಇತಿಹಾಸದಲ್ಲಿ ದಾಖಲಾಗಿದೆ. ಯಾರಾದರೂ ದೊಡ್ಡವರು ಲಂಡನ್ ಕಡೆ ಹೋದಾಗ ಈ ಥರದ ವಿಚಾರಧಾರೆಗಳನ್ನು ಕೆದಕಿ ತಗೋಬಂದು ಒಪ್ಪಿಸಿ ಗೊತ್ತಾಗಲಿ ಜನಗಳಿಗೂ ಘಂಟಾನಾದದಲ್ಲಿ ಎಂಥದೊಂದು ಶಕ್ತಿ ಇದೆ ಅಂತ. ಕೋರ್ಟಿಗೆ ಆ ಕಮಿಟಿ ಒಪ್ಪಿಸಿದ್ದು ಅದ್ಭುತವಾದಂಥದ್ದಿತ್ತು. ಏನು ಗೊತ್ತ, ಘಂಟಾನಾದ ನಮ್ಮ ಶಾರೀರಿಕ ಮಾನಸಿಕ ಸ್ಥಿತಿಯನ್ನು ಸಮತೋಲನವಾಗಿಡುತ್ತದೆ ಅನ್ನತಕ್ಕಂಥದ್ದು. ಮನುಷ್ಯ ಡಿಪ್ರೆಷನ್ಗೆ ಹೋಗಲ್ಲ, ಇನ್ನಷ್ಟು ಭಾವುಕನಾಗಲ್ಲ, ಇನ್ನಷ್ಟು ವ್ಯಗ್ರನಾಗಲ್ಲ, ವಿಕೃತ ಆಗಲ್ಲ, ಸುಕೃತ ಆಗ್ತಾನೆ. ಅವನಲ್ಲೊಂದು ಪಾಸಿಟಿವ್ ವೈಬ್ರೇಷನ್ಸ್ ಜಾಗೃತಿ ಆಗುತ್ತೆ ಅನ್ನತಕ್ಕಂಥದ್ದನ್ನು ಆ ಒಂದು ವಿಜ್ಞಾನಿಗಳೇ ಮಂಡನೆ ಮಾಡಿದರು. ಆದರೆ ಇವತ್ತು ನಮ್ಮ ಭಾರತದಲ್ಲಿ ಗಂಟೆ ಜೋರಾಗಿ ಹೊಡಿತಾನ್ರಿ ಅವನು ಅಂತಾರೆ, ಗಂಟೆ ನಾವು ಬಾರಿಸ್ಬೋದಾ ಅಂತಾರೆ. ಯಾವುದೇ ಮನೆಯಲ್ಲಾದರೂ ನೆನಪಿಟ್ಟುಕೊಳ್ಳಿ, ನಿತ್ಯ ಘಂಟಾನಾದವಿದ್ದರೆ ದುಷ್ಟಶಕ್ತಿಗಳು, ದುಷ್ಟಶಕ್ತಿಗಳು ಅಂದರೆ ಇನ್ಯಾವುದೂ ಅಲ್ಲ, ನಮ್ಮ ರೂಪದಲ್ಲಿ ಬರುತ್ತೆ. ಒಬ್ಬ ಮನೆ ಎಷ್ಟೋ ಕಷ್ಟಪಟ್ಟು ಕಟ್ಕೊಂಡಿರ್ತಾನೆ, ಎಷ್ಟೋ ಒಂದು ಚಿಕ್ಕ ಮನೆ ಒಂದು 20-30 ಕಟ್ಕೊಂಡಿರ್ತಾನೆ, ಅವನೇ ಒಂದು ಹಚ್ಕಟ್ಟು ನೋಡ್ದ, ಇವನು ಚೆನ್ನಾಗಿ ಮನೆ ಕಟ್ಕೋಬಿಟ್ಟಿದ್ದಾನೆ, ತಗೋ ಅಲ್ಲೊಂದು ಬೆಂಕಿ ಇಟ್ಟುಬಿಟ್ರು, ತಗೋ ಅಲ್ಲೊಂದು ಉರಿ ಇಟ್ಟುಬಿಟ್ರು, ಅವನು ಸಹಿಸೋಲ್ಲ. ಅವನ ಕಣ್ಣಲ್ಲಿ ಯಾವಾಗ ವ್ಯಗ್ರ ಬರುತ್ತೋ ಆ ಮನೆಗೊಂದು ಸರ್ವನಾಶದ ಪೀಡೆ ಉಂಟಾಯಿತು ಅಂತಕ್ಕಂಥದ್ದು. ಅಂಥ ಪೀಡೆಗಳನ್ನು ದೂರ ಮಾಡಲಿಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಂಥ ಬಹುದೊಡ್ಡ ಪರಿಪಾಟಲು ಇದು ಇವತ್ತು ಇಡೀ ವಿಶ್ವಕ್ಕೆ ಪಸರಿಸಿಬಿಟ್ಟಿದೆ. ಒಬ್ಬೊಬ್ಬರು ಒಂದೊಂದು ಧರ್ಮದಲ್ಲಿ ಒಂದು ನಿಯಮ ಹಾಕ್ಕೊಂಡಿದ್ದಾರೆ. ಇದೆಲ್ಲವೂ ಇಡೀ ವಿಶ್ವದ ಸಂಸ್ಕಾರದ ತೊಟ್ಟಿಲು ಅಂದರೆ ನಮ್ಮ ಭಾರತೀಯರು. ನೆನಪಿಟ್ಕೊಳ್ಳಿ, ನಮ್ಮ ಭಾರತೀಯರು, ಇದನ್ನು ಜಗತ್ತಿಗೆ ತೋರಿಸ್ಕೊಟ್ಟಂಥವರೇ ನಮ್ಮ ಭಾರತೀಯರು. ಆ ಘಂಟಾನಾದ ಬೆಳ್ಳಂ ಬೆಳಿಗ್ಗೆಯೇ ಒಂದು 5:30 ಸೂರ್ಯೋದಯಕ್ಕೂ ಒಂದು 48 ನಿಮಿಷಕ್ಕೂ ಮೊದಲು ಎದ್ದು ಒಂದು ಸ್ನಾನ, ಒಂದು ಸಣ್ಣದಾಗೊಂದು ದೀಪ, ಅಲ್ಲೊಂದು ಪುಟ್ಟದಾಗೊಂದು ನೈವೇದ್ಯ, ಅದು ಏನೂ ಸಿಗಲಿಲ್ಲ, ಒಂದು ಇಷ್ಟು ಅವಲಕ್ಕಿ ತಗೊಳ್ಳಿ, ಒಂದಿಷ್ಟು ಬೆಲ್ಲ ಕುಟ್ಟಿ ಅದ್ರಲ್ಲಿ ಸೇರಿಸಿ ಇಡಿ, ಇಲ್ಲ ಅದು ಇಲ್ಲ ಅಂದರೆ ಒಂದು ಸಕ್ಕರೆ ಸೇರಿಸಿಡಿ, ಇಲ್ಲ ಅಂದರೆ 2 ಕದಳಿ ಫಲ 2 ಬಾಳೆಹಣ್ಣು ತಂದಿಡ್ತಕ್ಕಂಥದ್ದು ಮಾಡಿ ಸಾಕು, ಅದೇ ನೈವೇದ್ಯ ಸಾಕು ಭಗವಂತನಿಗೆ. ಅದ್ಭುತವಾಗಿ ಒಂದು ಘಂಟಾನಾದ, ಆ ಮಂತ್ರಾನಾದ, ಆ ಶಕ್ತಿಯಾನಾದ, ವೇದಗಳನ್ನಾದ, ಆ ಪೂಜಾನಾದ ನಮ್ಮನ್ನು ಜಾಗೃತಗೊಳಿಸುತ್ತೆ, ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ಗಳನ್ನು ದೂರ ಮಾಡ್ತಕ್ಕಂಥದ್ದು ಆಗುತ್ತೆ. ಮಾಡ್ಕೋತೀರಿ? ಅದಕ್ಕೆ ನೋಡಿ ಬಹು ವಿಶೇಷವಾಗಿ ಆಗಮಗಳಲ್ಲಿ, ಆಗಮಶಾಸ್ತ್ರದಲ್ಲಿ ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ, ಆಗಮಾರ್ಥ ಅಂತೂ ದೇವನಾಮ್, ಆಗಮಾರ್ಥ ಅಂತೂ ದೇವಾನಾಮ್ ಅಂತಕ್ಕಂಥದ್ದು. ಎಲ್ಲವೂ ಭಗವಂತನಲ್ಲಿ, ಎಲ್ಲವೂ ಭಗವಂತನ ಶಕ್ತಿ. ನಾವು ತಗೊಳ್ಳೋ ಗಾಳಿ, ನಾವು ಉಸಿರಾಡೋ ಗಾಳಿ, ನಮ್ಮ ಬದುಕು, ಆಲೋಚನೆ, ಚಿಂತನೆ ಎಲ್ಲವೂ ಭಗವಂತನೇ. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಸೊ ನಿಮ್ಮ ಆ ಒಂದು ಕ್ವಶನ್ಸ್, ತುಂಬ ಜನಗಳು ತುಂಬ ದಿನಗಳಿಂದ ಕೇಳ್ತಿದ್ದಂಥ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೇನೆ. ದಯಮಾಡಿ ಹೆಚ್ಚೆಚ್ಚು ಕಮೆಂಟ್ಸ್ ಹಾಕಿ, ನಿಮಗೆ ಸಂತೃಪ್ತಿ ಆಗಿದೆ, ನಿಮಗೆ ನಮ್ಮ ಮಾಹಿತಿಗಳು ಸಂತೃಪ್ತಿಯನ್ನು ಕೊಡ್ತಿದ್ದೆ, ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ವಾಪಸ್ ಕೊಡ್ತಿದ್ದೇವೆ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಗುರುವಿನ ನಕ್ಷತ್ರದ ದಿನ ಇವತ್ತು ಮೇಷರಾಶಿ. ತುಂಬ ಚೆನ್ನಾಗಿದೆ ಚಂದ್ರ ಗುರುಸಾರ. ಗುರು ಅಂದಿದ್ದ ಅಂತ ಹೇಳ್ತಿದ್ದ ಹಾಗೆಯೇ ಜ್ಞಾನಕಾರಕ. ಸೊ ಜ್ಞಾನಕ್ಕೆ ಖರ್ಚು, ಗುರು ಅಂದಿದ್ದೆ ಕುಟುಂಬ, ಕುಟುಂಬಕ್ಕೆ ಖರ್ಚು, ಕುಟುಂಬ ವಿಚಾರಧಾರೆಗಳಿಗೆ ಖರ್ಚು, ಮನೆ ಮಕ್ಕಳು ಅನ್ನತಕ್ಕಂಥದ್ದು ಓಡಾಟ, ಅಷ್ಟು ಬಿಟ್ಟರೆ ಏನು ತೊಂದರೆಗಳೇನೂ ಇಲ್ಲ. ಹಬ್ಬ ಅಲ್ವಾ, ಸಡಗರದ ಸಿದ್ಧತೆ, ನಾಳೆ ಯುಗಾದಿ ಅಮಾವಾಸ್ಯೆ ಬೇರೆ ಸಿದ್ಧತೆ ಮಾಡ್ಕೋತಿರ್ತೀರಿ. ಗೊತ್ತಿದೆ ತುಂಬ ಜನ ನಮ್ಗೆ ಇನ್ನೂ ಯುಗಾದಿ ವಿಶೇಷ ಹೇಳಿಲ್ಲ ಗುರುಗಳೇ ಅಂತ. ಯುಗಾದಿ ವಿಶೇಷ ಯುಗಾದಿ ಹಬ್ಬದ ದಿನನೇ ಕೇಳಬೇಕು. ಯುಗಾದಿ ವಿಶೇಷ ಯುಗಾದಿಯ ದಿನದಂದೇ ಕೇಳಬೇಕು, ಇದೆಷ್ಟೋ ಜನ ಗೊತ್ತಿಲ್ಲ ಅಷ್ಟೇ. ಅದರಿಂದ ಯುಗಾದಿ ಹಬ್ಬದ ದಿನ ಕಾಯ್ತೀರಿ, ಆ ವಿಶೇಷತೆ ತಿಳಿಸ್ಕೊಡ್ತಾನೆ. ಇನ್ನು ವೃಷಭ ರಾಶಿ ಚೆನ್ನಾಗಿದೆ. ಇರೋ ಇಕ್ಕಟ್ಟುಗಳನ್ನ ಚಿಕ್ಕುಗಳನ್ನ ಬಿಡಿಸಿಕೊಳ್ಳಲಿಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಇರೋ ಚಿಕ್ಕುಗಳು, ಏನೋ ಹಣಕಾಸು, ಕುಟುಂಬ, ಯಾವುದೋ ವ್ಯಾಜ್ಯ, ಮನಸ್ತಾಪ, ಯುಗಾದಿ ಬರ್ತಿದೆ, ಹೊಸ ವರ್ಷ, ಇನ್ನೂ ಅದನ್ನೇ ಮನುಷ್ಯನ ಹೇಸಿಗೆ ಏನು ಗೊತ್ತ, ಹಳೆದನ್ನ ತಂದು ತಟ್ಟೆಲಿ ಇಟ್ಕೊಳ್ಳೋದು. ಹೇಸಿಗೆನ ತಟ್ಟೆಲಿ ಇಟ್ಕೊಂಡು ಕೂತ್ಕೋತಾನೆ ಹಳೆದನ್ನ, ಅವತ್ತು ಅವನು ಹಿಂಗೆ ಮಾಡ್ದ, ಇವತ್ತು ಅವನು ಹಂಗೆ ಮಾಡ್ದ, ಅವತ್ತು ಅವಳು ಹಿಂಗೆ ಮಾಡಿದ್ಲು, ಇವತ್ತು ಹಂಗೆ ಮಾಡ, ಇನ್ನೂ ಆ ಹೇಸಿಗೆ ಭಾವ ಅದಕ್ಕೆ ಜೀವನ ಪೂರ್ತಿ ಹೇಸಿಗೆ ಆಗಿಟ್ಟಿರೋದು. ಯಾವತ್ತು ನೀವು ಆ ತಟ್ಟೆನಲ್ಲಿ ತಂದಿಟ್ಕೊಳ್ಳೋದು ಬಿಡ್ತಿರೋ ಜೀವನ ಅದ್ಭುತವಾಗಿರುತ್ತೆ, ಅಮೃತ ಆಗುತ್ತೆ ಅಷ್ಟೇ. ಇವತ್ತು ಆ ಥರದ್ದು ಮಾಡ್ಕೊಳ್ಳಿ, ಅಮೃತ ಅಂತ ತಂದಿಟ್ಕೊಳ್ಳಿ. ಮಿಥುನ ರಾಶಿ ಚೆನ್ನಾಗಿದೆ. ಕಷ್ಟಪಟ್ಟವನಿಗೆ ದೈವ ಖಂಡಿತ ಕಾಪಾಡುತ್ತದೆ.
ತುಂಬಾ ಜನಕ್ಕೆ ಗೊತ್ತಿಲ್ಲ. ಇವತ್ತೇ ಆಗ್ಬಿಡ್ಬೇಕು ಅಂತಾರೆ. ಇವತ್ತೇ ಯಾವತ್ತಾದ್ರೂ ಗಿಡ ಒಂದ್ ನೀರು ಹಾಕ್ತಿದ್ರಿ, ಆ ಗಿಡಕ್ಕೆ ಎಷ್ಟು ಬಿಸಿಲು ತಾಗುತ್ತೆ, ಎಷ್ಟು ಗಾಳಿ ಬಂತಾಕುತ್ತೆ, ಕ್ರಿಮಿಕೀಟಗಳು ಬಂತಾಕುತ್ತೆ, ಬೇರೆ ಬೇರೆ ರೀತಿ ದಾಳಿ ನಡೆಯುತ್ತೋ, ಅದನ್ನೆಲ್ಲ ಭೇದಿಸ್ಕೊಂಡು ಅದು ಬೆಳೆಯುತ್ತಲ್ವಾ, ಸಮಯ ತಗೊಳ್ಳುತ್ತೆ. ನೀವು ಹಂಗಲ್ಲ, ಪೂಜೆ ಮಾಡಿದ ತಕ್ಷಣ ಆಗ್ಬಿಡ್ಬೇಕು, ನಾನು ಮಾಡಿದ ತಕ್ಷಣ ಆಗ್ಬಿಡ್ಬೇಕು. ಪೂರ್ವಾರ್ಜಿತ ಕರ್ಮವನ್ನ ನಾವಿಲ್ಲೇ ಅನುಭವಿಸ್ಬೇಕಷ್ಟೇ. ಇವತ್ತು ಸುಕೃತ ನಿಮಗೆ ಮಿಥುನ ರಾಶಿಗೆ ಚೆನ್ನಾಗಿದೆ ಹಬ್ಬದ ವಾತಾವರಣ. ಕರ್ಕಾಟಕ ರಾಶಿ, ಹಬ್ಬವೇ ನಿಮ್ಮ ಮನೇಲಿ, ಇವತ್ತೇ ಯುಗಾದಿ ಹಬ್ಬ. ಯಾವುದೋ ಒಂದು ಶುಭ ಸುದ್ದಿ ಒಂದನ್ನ ವೃತ್ತಿಪರವಾಗಿಯೋ, ಕುಟುಂಬದ ಪರವಾಗಿಯೋ, ವ್ಯವಹಾರದ ಪರವಾಗಿಯೋ, ಮಕ್ಕಳ ಪರವಾಗಿಯೋ ಪಡೆಯತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಸಿಂಹರಾಶಿ, ದಾನ ಮಾಡಲು ಅದ್ಭುತವಾದಂಥ ದಿನ, ಸಿದ್ಧತೆ ಮಾಡ್ಕೊಳ್ಳಿ. ಯುಗಾದಿಗೆ ಎಷ್ಟೋ ಜನಕ್ಕೆ ಯುಗಾದಿ ಆಚರಿಸ್ಲಿಕ್ಕೂ ವ್ಯವಸ್ಥೆ ಇರಲ್ಲ. ಒಂದು ಪುಟ್ಟು ವಸ್ತ್ರವೋ, ಯುಗಾದಿಗೆ ಹೊಸ ವಸ್ತ್ರ ಧರಿಸ್ಬೇಕು ಅನ್ನೋದಿದೆ, ಎಣ್ಣೆ ಸ್ನಾನ ಮಾಡಬೇಕು ಅನ್ನೋದಿದೆ. ಸೊ ಯಾರಿಗೋ ಒಂದಷ್ಟು ಹಣ್ಣು ತರಕಾರಿ ಬೆಲ್ಲ, ಒಂದು ಹೊಸ ವಸ್ತ್ರ ನಿಮ್ಮ ಮಟ್ಟಕ್ಕೆ, ಗುರುಸ್ಥಾನದ ವ್ಯಕ್ತಿಗಳಿಗೆ. ಯಾಕಂದ್ರೆ ಗುರು ಅಷ್ಟು ಮುಖ ಹೋಗ್ತಾನಲ್ವಾ, ಸ್ವಲ್ಪ ಓಡಾಟ ಜಾಸ್ತಿ ಇರುತ್ತೆ ನಿಮಗೆ. ಎರಡೆರಡು ಕೆಲಸ, ಎರಡೆರಡು ದಾರಿ, ಎರಡೆರಡು ಬದುಕು, ಎರಡೆರಡು ಜೀವನ ಅಂತ ಕಟ್ಲಿಕ್ಕೆ ಹೋಗ್ತೀರಿ. ಒಂಚೂರು ಪ್ರೆಷರ್ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಕುಟುಂಬದಿಂದ ದೂರವಿರತಕ್ಕಂಥ ಪ್ರಸಂಗ ಉದ್ಭವ ಆಗುತ್ತೆ. ಅದಕ್ಕೆ ಸಿದ್ಧತೆಗಳು ಈ ಯುಗಾದಿಗೆ ಏನಾದರೂ ಒಂದು ಪಂಡಿತೋತ್ತಮರಿಗೆ ಯಾರಾದರೂ ಶಿವ ಧ್ಯಾನ, ಶುಭ ಪೂಜೆ, ದೇವಿ ಪೂಜೆ, ವಯಸ್ಸಾದವರಿಗೆ ಒಂದು ದಾನ, ಇಲ್ಲ ಅನಾಥ ಮಕ್ಕಳಿಗೆ ವೃದ್ಧಾಶ್ರಮ, ಈ ಥರದ ಸಿದ್ಧತೆ ಮಾಡ್ಕೊಳ್ಳಿ. ಆಗುತ್ತೆ ಅಂದರೆ ಇವತ್ತೇ ದಾನ ಮಾಡಿ, ಇನ್ನಷ್ಟು ಒಳ್ಳೆಯದು. ಕನ್ಯಾ ರಾಶಿ, ಗುರು ಪ್ರವೇಶ ಆಗ್ತಿದೆ ಗುರುಗಳೇ, ಖಂಡಿತ ಒಳ್ಳೇದಾಗಬೇಕು. ಅದರ ಪೂರ್ಣ ಸಂಬಂಧದ ಒಂದು ಖುಷಿಯ ಸಂಭ್ರಮವನ್ನು ತೋರಿಸ್ತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ತೊಂದರೆ ಇಲ್ಲ. ವಿಶೇಷ ಮಾತು ಮಧುರ, ಯಾವಾಗ ಮಾತು ಮಧುರ ಆಗುತ್ತೋ ನೋಡಿ, ಮನಸ್ಸು ಮಧುರವಾಗಿದೆ ಅಂತ ಅರ್ಥ. ಮನಸ್ಸು ಮಧುರವಾಗಿರ್ತಿದ್ದ ಹಾಗೆ ಸುತ್ತಮುತ್ತಲಿನ ಪ್ರಪಂಚ, ನಾನು ಚೆನ್ನಾಗಿದ್ದೇನೆ, ಪ್ರಪಂಚವು ಚೆನ್ನಾಗಿದೆ. ನಮ್ಮ ಮನಸ್ಸು ಕೆಟ್ಟಾಗ ಏನು ಗೊತ್ತ, ನಾನು ಚೆನ್ನಾಗಿಲ್ಲ, ಎದುರುಗಡೆ ಇರೋನು ಚೆನ್ನಾಗಿಲ್ಲ, ಈ ಇಸ್ ರಾಂಗ್, ಅವ್ನು ನನಗೇನು ಕೊಡ್ತಿಲ್ಲ ಅಂತ ನಮ್ಮ ಮನಸ್ಸು ವಿಕಾರ ಆಗಿದೆ ಅಂತ. ಇವತ್ತು ನಿಮ್ಮ ಮನಸ್ಸು ಸುಕಾರ, ಅದ್ಭುತ. ಇನ್ನು ತುಲಾರಾಶಿ ಹಾಗೂ ಮಿಕ್ಕ ರಾಶಿಗಳ ಫಲಾಫಲವನ್ನ ಒಂದು ಪುಟ್ಟು ವಿರಾಮ ತಗೊಂಡು ಮಾತಾಡೋಣಂತೆ. ಮಾತೃದೇವೋಭವ. ನಿಮ್ಮ ಜೀವನದ ಪ್ರತಿ ಕನಸು ಒಂದು ಪುಟ್ಟ ಆರಾಧನೆಯೊಂದಿಗೆ ಆರಂಭವಾಗಲಿ, ಅಮ್ಮನ ಆಶೀರ್ವಾದದೊಂದಿಗೆ. ನಮಾಮಿ ಶಂಕರ್. ಶಿವಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ, ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ, ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷಶೃಂಗಿಯೇ ಸರ್ವಶ್ರೇಷ್ಠ. ನಮಾಮಿ ಶಂಕರ. ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು, ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು, ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು. ನಮಾಮಿ ಶಂಕರ. ಜೀವನದಲ್ಲಿನ ಶತ್ರುಭಯಕ್ಕೆ ಹವಳದ ಎಣ್ಣೆ ರಾಮಬಾಣ, ನಿಮ್ಮ ಥೈರಾಯ್ಡ್ ಹಾಗೂ PCOD ಭಯಕ್ಕೆ ವಿಶುದ್ಧಿ 7H ರಾಮಬಾಣ. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾರಾಶಿ ತುಂಬಾ ಚೆನ್ನಾಗಿದೆ, ಬಹು ವಿಶೇಷವಾದಂತ ದಿನ. ಹಣಕಾಸಿನ ಸಂಸ್ಥೆಗಳು, ಫೈನಾನ್ಷಿಯಲ್ ಸಂಸ್ಥೆಗಳು, ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ, ಮಾರ್ಕೆಟಿಂಗ್, ಸೇಲ್ಸ್, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ, ರೀಟೇಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ, ಅದ್ಭುತವಾದಂತ ಪ್ರಗತಿ ಆಗತಕ್ಕಂತ ಒಂದು ದಿನ. ವೃಶ್ಚಿಕ ರಾಶಿ ಭಾಗ್ಯೋದಯದ ದಿನ ಇವತ್ತು, ಯಾಕಂದ್ರೆ ಚಂದ್ರ ಪೂರ್ವ ಪುಣ್ಯಸ್ಥಾನಾಧಿಪತಿ, ಭಾಗ್ಯಾಧಿಪತಿ ಪೂರ್ವ ಪುಣ್ಯಸ್ಥಾನದಲ್ಲಿದ್ದಾನೆ. ವಿಶೇಷ ಅಂದುಕೊಂಡ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡಿಕೊಳ್ಳತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಒಳ್ಳೆ ಹಾಲು, ತುಪ್ಪ, ಕ್ಷೀರಾನ್ನ ಭೋಜನ. ಧನುಸು ರಾಶಿ ಸುಖಭಾವದಲ್ಲಿ ಚಂದ್ರ ನಿಮ್ಮ ಮನೆಯ ಆಧಿಪತ್ಯದಲ್ಲೇ ಇರೋದ್ರಿಂದ ಟೀಚಿಂಗ್, ಎಜುಕೇಷನ್, ಸ್ಟೂಡೆಂಟ್ಸ್ ಅದ್ಭುತವಾಗಿದೆ, ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ.
ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ತೀರಿ ವಿದ್ಯಾರ್ಥಿಗಳು, ನನಗೆ ಗೊತ್ತಿದೆ. ಒಂದು ಆಯಿತು ಅಂತ ಹೇಳ್ದ ಅಂದರೆ ಒಂದು ಮಾತಂಗ ಯಂತ್ರ ವಿದ್ಯಾರ್ಥಿಗಳಿಗಂತನೇ ಒಂದು ಮಾಡಿರ್ತಕ್ಕಂಥದ್ದು ಸರಸ್ವತಿ ಯಂತ್ರ ಅಂತ ಹೇಳ್ತೇವೆ. ಆಯಿತು ಅಂದರೆ ತರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ಕನ್ಫ್ಯೂಷನ್ನೋ ಇನ್ನೊಂದೋ ನೋಡಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಕೊಂಡು ಹೋಗಿ. ಕನ್ಫ್ಯೂಷನ್ಸ್ ಬೇಡ, ಏನು ಬರುತ್ತೋ ಅದನ್ನು ಬರೀತಾನೆ. ಎಕ್ಸಾಮ್ಸ್ಗೆ ಏನು ಗೊತ್ತಾ, ಫಸ್ಟು ಬರಿಬೇಕಾಗಿರೋದು ನಿಮಗೇನು ಗೊತ್ತಿದೆಯೋ ಫಸ್ಟು ಸ್ಟಾರ್ಟ್ ಮಾಡಿ. ಪೂರ್ತಿ ಗೊತ್ತಿರೋದು ಫಸ್ಟ್ ಬರೀರಿ, ಮುಕ್ಕಾಲು ಗೊತ್ತಿರೋದು ನಂತರ ಬರೀರಿ, ಅರ್ಧ ಗೊತ್ತಿರೋದು ನಂತರ ಬರೀರಿ, ಕಾಲು ಭಾಗ ಗೊತ್ತಿರೋದು ನಂತರ ಬರೀರಿ. ತುಂಬ ಜನ ಮಾಡೋದೇನು ಗೊತ್ತಾ, ಯಾವುದು ಗೊತ್ತಿಲ್ವೋ ಅದ್ರ ಕಡೆ ತಲೆ ಕೆಡ್ಸ್ಕೊಂಡು ಅಯ್ಯೋ ಅಯ್ಯೋ ಅಂತೇಳಿ ಗೊತ್ತಿರೋದೆಲ್ಲ ಮರ್ತು ಬಿಡ್ತೀರಿ. ಅಲ್ಲಿ ಫೇಲ್ಯೂರ್ ಆಗ್ತಕ್ಕಂಥ ಒಂದು ಭಾವ. ಸೊ ಅದನ್ನು ಮಾಡ್ಕೊಳ್ಳಿ, ಗೆಲುವು ಕಟ್ಟಿಟ್ಟ ಬುತ್ತಿ, ತೊಂದರೆ ಇಲ್ಲ. ಮಕರ ರಾಶಿ, ಒಡ ಹುಟ್ಟಿದವರ ಸಹಕಾರ, ಕುಟುಂಬದ ಸಹಕಾರ, ಪ್ರೀತಿಪಾತ್ರರ ಸಹಕಾರ, ಗೌರವದ ಕಡೆ ಹೆಜ್ಜೆಯಡಿ ಗೆಲುವು ಕಟ್ಟಿಟ್ಟ ಬುತ್ತಿ. ತುಂಬಾ ಚೆನ್ನಾಗಿದೆ ಇವತ್ತೊಂದು ಗೌರವದ ಸಂಕೇತ, ಒಂದು ಪ್ರಮೋಷನು ಇನ್ಕ್ರಿಮೆಂಟು ವೆರಿ ಶಾರ್ಟ್ಲಿ ಸಿಗತಕ್ಕಂಥ ಒಂದು ಭಾವ. ನ್ಯಾಯ ಮಾರ್ಗದಲ್ಲಿ ಕುಂಭರಾಶಿ, ಹೋಮ ಹವನ ಯಜ್ಞ ಯಾಗ ಜ್ಯೋತಿಷ್ಯ ಪಾಂಡಿತ್ಯ, ಡಾಕ್ಟರ್ ಸರ್ಜನ್ ಮೆಡಿಸಿನ್ ಟೀಚಿಂಗ್ ಅಡ್ವೈಸರ್ ಇಂತಹ ಒಂದು ಉದ್ಯೋಗ ವೃತ್ತಿ ಕೆಲಸ ಕಾರ್ಯದಲ್ಲಿರ್ತಕ್ಕಂಥವರಿಗೆ ವಿಶೇಷ ವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನ. ಇನ್ನು ಮೀನರಾಶಿ, ಹಬ್ಬದ ಸಡಗರ ಶುರು. ಗುರುಗಳೇ, ಶುಕ್ರ ಕುಜ ಬೇರೆ, ನಿಮ್ಗೆ ಹನ್ನೊಂದನೇ ಮನೆ ಗುರು ಸಾರದಲ್ಲೇ ಬಂದಿದ್ದಾನೆ. ಗುರು ಬೇರೆ ವೆರಿ ಶಾರ್ಟ್ಲಿ ಬರ್ತಿದ್ದಾನೆ. ಇನ್ನೊಂದು ಮನೆ, ಇನ್ನೊಂದು ಮಗು, ಎರಡನೇ ಮದುವೆ, ಎರಡನೇ ಬದುಕು, ಎರಡನೇ ಜೀವನ, ಎರಡನೇ ಉದ್ಯೋಗ, ಎರಡನೇ ಇನ್ಕಮ್, ಎರಡನೇ ಫ್ಲೋರು, ಎರಡನೇ ಆ ಒಂದು ಗೆಳೆತನ, ಈ ಥರದ್ದು ಏನೇನೋ ಕೊಡ್ತಕ್ಕಂಥ ಒಂದು ಸೌಭಾಗ್ಯಶಾಲಿಯುತವಾಗಿರ್ತಕ್ಕಂಥ ಸಂಕಲ್ಪ ಆರಂಭ. ಇವತ್ತರ ಅದರ ಪೂರ್ಣ ಫಲವನ್ನು ನೋಡ್ತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋಭವ.